ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಯೋಚಿಸ್ತಾ ಇದ್ದೇನೆ. ದಿನಾಲು ಬ್ರೇಕ್ಫಾಸ್ಟಿಗೆ ಒಂದು ಮಾಡೋದು ಒಂದು ಟೆನ್ಷನು. ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ಗೋಧಿ ಹಿಟ್ಟಿತ್ತು, ಗೋಧಿ ಹಿಟ್ಟು ಮತ್ತು ಏನಾದರೂ ದೋಸೆ ಮಾಡುವ ಅಂತ ಹೇಳಿ. ಸೊ ಗೋಧಿ ಹಿಟ್ಟಿಗೆ ಸ್ವಲ್ಪ ಒಂದು ಈರುಳ್ಳಿ, ಚಿಕ್ಕದು ಈರುಳ್ಳಿ ಹಾಕಿ, ಹಸಿರು ಮೆಣಸಿನಕಾಯಿ ಹಾಕಿ, ಸ್ವಲ್ಪ ಕೊತ್ತಂಬರಿ ಉಪ್ಪನ್ನು ಹಾಕಿ ತೆಳುವಾದ ಹಿಟ್ಟನ್ನು ಕಲಸಿ ಇಟ್ಟು ಅದು ಅಂಟು ಬರಬಾರ್ದು ಆ ರೀತಿ ಮಾಡಿ ದೋಸೆ ಮಾಡ್ತಿದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಬೇಕಂತ ಹೇಳಿ. ಸೊ ಇದು ಸಿಂಪಲಾಗಿ ಈಸಿಯಾಗಿ ಬೇಗನೆ ಆಗ್ತದಲ್ವಾ, ಸುಲಭವಾಗಿ ಆಗ್ತದೆ, ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೇನೆ. ಮತ್ತು ಮನೆಯಲ್ಲಿ ಇಬ್ಬರು ಮೂವರಿಗೆ ಜಾಸ್ತಿ ಏನು ದೋಸೆ ಏನು ಬೇಡ. ಹಾಗೆ ನಾನು ಇದು ಹೊಸತ್ತು ಕಾವಲಿಯನ್ನು ತಂದು ಬಂದಿದ್ದೇನೆ. ಇದು ಒಳ್ಳೇದಾಗ್ತದೆ ಮಾತ್ರ, ಇದರಲ್ಲಿ ಬೇಗ ಕೂಡ ಆಗ್ತದೆ. ಪ್ಯಾನ್ ಫ್ರೈ ಪ್ಯಾನ್ಗೆ ಯೂಸ್ ಮಾಡ್ಬೋದು, ಆದರೆ ಅದು ತುಂಬ ಟೈಮ್ ತಗೊಳ್ತದೆ ಮತ್ತು ಕೆಲವು ಫ್ರೈ ಪ್ಯಾನ್ ಒಳ್ಳೇದಿರ್ತದೆ, ಕೆಲವು ಒಳ್ಳೇದಿರೋದಿಲ್ಲ. ಸೊ ಇದು ಹೊಸತ್ತು ಕಾವಲಿಯನ್ನು ತಗೊಂಡು ಬಂದಿದ್ದೇನೆ. ತುಂಬ ಈಸಿ ಆಯಿತು ಇದರಲ್ಲಿ ಮಾಡಲಿಕ್ಕೆ, ಮತ್ತು ಬೇಗ ದೋಸೆ ಎದ್ದೇಳ್ತದೆ, ಜಾಸ್ತಿ ಅಂಟಂಟಾಗಿರೋದಿಲ್ಲ. ಮತ್ತು ನೀವು ಯಾವಾಗಲೂ ಗೋಧಿ ಹಿಟ್ಟಿದ್ದು ದೋಸೆ ಮತ್ತು ನೀರು ದೋಸೆನ ಮಾಡುವಾಗ ಕಾವಲಿ ತರಬೇಕು. ಕಾವಲಿಯಲ್ಲಿ ತೆಳುವಾಗಿ ಹಿಟ್ಟನ್ನು ಮಾಡಿದರೆ ಅಂಟಂಟಾಗದೆ ಬೇಗ ದೋಸೆ ಒಳ್ಳೆಯಾಗಿ ಎದ್ದೇಳ್ತದೆ ಕಾವಲಿಯಲ್ಲಿ. ಸೊ ಈಗ ದೋಸೆ ಮಾಡಿ ಆಯಿತು. ಮತ್ತು ಬೆಳಿಗ್ಗೆ ಊಟಕ್ಕೆ ಕಡಲೆ, ವೈಟ್ ಕಡಲೆ, ದೊಡ್ಡದು ಚೆನ್ನ ಮಸಾಲ ಟೈಪ್ ಇರ್ತದಲ್ವ ಕಡಲೆ, ಅದನ್ನು ಮಾಡ್ತಿದ್ದೇವೆ. ಮತ್ತು ಚೆನ್ನ ಮಸಾಲ ತುಂಬ ಸೂಪರಾಗಿ ಆಗಿತ್ತು, ಒಳ್ಳೆ ಟೇಸ್ಟ್ ಚಪಾತಿಗೆ ಮತ್ತು ದೋಸೆಗೆ ಅಥವಾ ಪರೋಟಾಗೆ ಸೂಪರಾಗಿತ್ತು. ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿದ್ದು ಚೆನ್ನ ಮಸಾಲ. ಸೊ ಇದರದ್ದು ರೆಸಿಪಿ ಇನ್ನೊಂದು ಸಲ ಹಾಕ್ತೇನೆ ನಾನು, ಯಾಕೆಂದರೆ ಆ ಮಸಾಲದಲ್ಲಿ ಗಡಿಬಿಡಿಯಲ್ಲಿ ಮಾಡಿದ್ದು ತುಂಬ ಒಳ್ಳೆ ಟೇಸ್ಟ್ ಆಗುತ್ತೆ ಇದು ಕೂಡ. ಮತ್ತು ಇಷ್ಟವರೆಗೆ ಮಾಡಲಿಲ್ಲ, ರೆಸಿಪೀಸ್ ಚಾನಲಲ್ಲಿ ಹಾಕ್ತೇನೆ ಅಂತ ಹೇಳುವಾಗ ಸ್ವಲ್ಪ ಆಚೆಚೆ ಗಡಿ ಬಿಡಿ ಆಯಿತು, ರೆಡಿ ಇರಲಿಲ್ಲ ನಾನು. ಹಾಗಾಗಿ ವಿಡಿಯೋ ತೆಗಿಲಿಕ್ಕೆ ಕೂಡ ನಾವು ರೆಡಿ ಇರಬೇಕಲ್ವ. ಇಲ್ಲಿ ಇದು ಅರಿಶಿನ ಎಲೆ ಇದೆ ಅಲ್ವಾ, ಅದರಲ್ಲಿ ಈ ಕಡುಬುವನ್ನು ಮಾಡಿದ್ದು. ಸೊ ಫಸ್ಟಿಗೆ ತೆಕ್ಕರೆಯನ್ನು ಮಿಕ್ಸ್ ಮಾಡಿದ್ದು, ಕುಕುಂಬರ್ ಇದೆ ಅಲ್ವಾ, ತೆಕ್ಕರೆ ಅಂದರೆ ಮುಳ್ಸೌತೆ, ಅದನ್ನು ಮಿಕ್ಸ್ ಮಾಡಿತ್ತು ಅರಿಶಿನ ಎಲೆಯಲ್ಲಿ. ಇವಾಗ ಸಂಜೆಗೆ ಏನಾದರೂ ಮೀನಿದ್ದು ಸಾರು ಬೇಕಲ್ವಾ, ಅದಕ್ಕೋಸ್ಕರ ಕಲ್ಲೂರು ಮೀನನ್ನು ಕಟ್ ಮಾಡ್ತಿದ್ದೇನೆ. ಇದು ಯೋಗರ್ಟ್ ಅಲ್ಲ, ಗ್ರೀಕ್ ಯೋಗರ್ಟ್. ಗ್ರೀಕ್ ಯೋಗರ್ಟ್ ಅಂದರೆ ಯೋಗರ್ಟ್ ನಿಮಗೆ ಸಿಂಪಲಾಗಿರ್ತದೆ, ಜಸ್ಟ್ ಕರ್ಡ್ ಯೋಗರ್ಟ್ ಅಂದರೆ. ಮತ್ತು ಗ್ರೀಕ್ ಯೋಗರ್ಟ್ ಅಂದರೆ ಇದು ಸ್ವಲ್ಪ ಥಿಕ್ಕಾಗಿರ್ತದೆ. ಮತ್ತು ಇದರಲ್ಲಿ ವೈಟಮಿನ್ B12 ಇದೆ, ಒಳ್ಳೆ ಕ್ಯಾಲ್ಸಿಯಂ ಪ್ರೋಟೀನ್ ಇದ್ದು. ಎರಡು ದಿವಸಕ್ಕೊಮ್ಮೆ ಆದರೂ ಮೂರು ದಿವಸಕ್ಕೊಮ್ಮೆ ನಾನು ಇದನ್ನು ಯೂಸ್ ಮಾಡ್ತೇನೆ, ತಿಂತೇನೆ. ಮತ್ತು ಇದು ಥಿಕ್ ಟೈಪ್ ಇದೆ, ಹೆಲ್ತಿಗೆ ಇದು ತುಂಬಾ ಒಳ್ಳೆಯದು. ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ. ಕರ್ಡ್ ಮತ್ತು ಗ್ರೀಕ್ ಯೋಗರ್ಟ್ಗೆ ತುಂಬ ಡಿಫ್ರೆನ್ಸ್ ಇದೆ, ಯೂಸ್ ಮಾಡಿ ನೋಡಿ, ಒಳ್ಳೆ ಸೂಪರ್ ಆಗ್ತದೆ ತಿನ್ನಲಿಕ್ಕೆ ಮತ್ತು ತುಂಬ ಹೆಲ್ತಿ. ಸೊ ಇವಾಗ ನಾನು ಇದನ್ನು ತಿಂತೇನೆ. ಮತ್ತು ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.